ನಮ್ಮನೆ ಯುವರಾಣಿ ಸೀರಿಯಲ್ ಮೂಲಕ ರಾಜ್ಯದ ಮನೆ ಮನೆ ಮಾತಾಗಿದ ನಾಯಕಿ ಅಂಕಿತಾ ಅಮರ್ ಅವರು ಈಗ ಮತ್ತಷ್ಟು ಹತ್ತಿರ ಹೋಗ್ತಾ ಇದ್ದಾರೆ ಅದು ಯಾವ ಮೂಲಕ ಅಂದ್ರೆ ಎದೆ ತುಂಬಿ ಹಾಡುವೇನೋ ಒಂದು ಶೋ ಮೂಲಕ ರಿಯಾಲಿಟಿ ಶೋ ಮೂಲಕ ಸದ್ಯಕ್ಕೆ ನಮ್ಮ ಜೊತೆ ಅಂಕಿತಾ ಅಮರ್ ಅವರು ಇದ್ದಾರೆ ಬನ್ನಿ ಮಾತಾಡ್ಸೋಣ ಮೊದಲಿಗೆ ಕಂಗ್ರಾಚುಲೇಷನ್ಸ್ ಇಂಥದ್ದೊಂದು ಅವಕಾಶ ಬಂದದ್ದು ಮೊದಲಿಗೆ ಎಷ್ಟು ಖುಷಿ ಕೊಡ್ತಾ ಇದೆ ಈ ಖುಷಿನ ಎಕ್ಸ್‌ಪ್ರೆಸ್ ಮಾಡೋದಕ್ಕೆ ಆಗೋದಿಲ್ಲ ಯಾಕಂದ್ರೆ ಎದೆ ತುಂಬಿ ಹಾಡುವೇನೋ ಅನ್ನೋ ಒಂದು ಕಾರ್ಯಕ್ರಮ ಬರಿ ಒಂದು ರಿಯಾಲಿಟಿ ಶೋ ಅಲ್ಲ ಎಸ್ ಪಿ ಬಿ ಸರ್ ಒಂದು ಪರಂಪರೆಯನ್ನೇ ಶುರು ಮಾಡಿದ್ದಾರೆ ಸೋ ಅದನ್ನ ಮುಂದುವರಿಸಿಕೊಂಡು ಹೋಗೋ ಜವಾಬ್ದಾರಿ ನಿರೂಪಣೆ ಅಂತ ಹೇಳಿದ್ರೆ ಸೋ ತುಂಬಾ ಖುಷಿ ಆಯ್ತು ಅಂದ್ರೆ ಹೌದಾ ನನಗೆ ಹೇಳಿದರಾ ಆ ಅನ್ನೋ ತರ ಸೋ ಈ ಖುಷಿನ ಎಕ್ಸ್‌ಪ್ರೆಸ್ ಮಾಡೋದಕ್ಕೆ ಆಗೋದಿಲ್ಲ ಬಾಲ್ಯದ ನೆನಪೇನಾದ್ರೂ ಇದೆಯಾ ಎದೆ ತುಂಬಿ ಹಾಡುವೆನೋ ನೋಡುವಂತದ್ದು ಓ ಖಂಡಿತ ಓ ಎದೆ ತುಂಬಿ ಹಾಡುವೆನ ಮಿಸ್ ಮಾಡಿದೆ ನಮ್ಮ ಮನೆಯವರೆಲ್ಲರೂ ಕೂತ್ಕೊಂಡು ನೋಡ್ತಿದ್ವಿ ಯಾರು ಹೇಗೆ ಹಾಡ್ತಾರೆ ಯಾವ ರೌಂಡು ಹೇಗೆ ಹಾಡ್ತಾರೆ ಆಮೇಲೆ ಎಸ್ ಪಿ ಬಿ ಸರ್ ಹೇಗೆ ಮಾತಾಡಿಸ್ತಾರೆ ಆಮೇಲೆ ಕೆಲವರು ಅಂತೂ ಚಿಕ್ಕ ಚಿಕ್ಕ ಮಕ್ಕಳು ಅವಾಗ ಬರೋರು ತುಂಬ ಚೆನ್ನಾಗಿ ಹಾಡೋರು ಆ್ಯಂಡ್ ಈ ಎದೆ ತುಂಬಿ ಹಾಡುವೆನೋ ಅನ್ನೋದು ಇವತ್ತಿಗೆ ನೀವು ನೋಡಿದ್ರೆ ಸಾಕಷ್ಟು ಗಾಯಕರಿಗೆ ವೇದಿಕೆಯನ್ನು ಕೊಟ್ಟಿದೆ ಇವತ್ತು ತುಂಬ ಜನ ಯಾರೆಲ್ಲ ನಾವು ಕರ್ನಾಟಕದಲ್ಲಿ ಹಾಡೋ ಗಾಯಕರನ್ನ ಕೇಳ್ತೀವೋ ಎಲ್ರಿಗೂ ಎಲ್ಲೋ ಒಂದು ಕಡೆ ಎದೆ ತುಂಬಿ ಹಾಡುವೆನೋ ಕನೆಕ್ಷನ್ ಇದೆ ಸೊ ಚಿಕ್ಕವರಿದ್ದಾಗ ತುಂಬ ಎದೆ ತುಂಬಿ ಹಾಡು ಆಮೇಲೆ ನನಗೆ ಪಾರ್ಟಿಸಿಪೇಟ್ ಮಾಡಬೇಕು ಅಂತ ಅನ್ಸೋದು ಈ ಕಾರ್ಯಕ್ರಮದಲ್ಲಿ ಬಟ್ ಏನಂತಂದರೆ 12 ವರ್ಷದ ಒಳಗೆ ಅಂತ ಹೇಳೋರು ನಂಗೆ 13 ಆಗಿರೋದು 13 ಒಳಗೆ ಅಂದಿರೋರು ನಂಗೆ 14 ಆಗಿರೋದು ನಂಗೆ ಅವಾಗ ಅನಿಸ್ತಿತ್ತು ಅಯ್ಯೋ ನಾನು ಪಾರ್ಟಿಸಿಪೇಟ್ ಮಾಡಬೇಕಲ್ಲ ನಾನು ಹಾಡ್ತೀನಿ ಅನ್ನೋ ಥರ ಬಟ್ ಹೇಳ್ತಾರಲ್ಲ ಮನ್ಸಾರ ನೀನೇನಾದರೂ ಕೇಳಿಕೊಂಡ್ರೆ ಇಡೀ ಯೂನಿವರ್ಸೇ ಅದನ್ನು ತಲುಪಿಸೋ ಪ್ರಯತ್ನ ಮಾಡುತ್ತಂತೆ ಸೊ ಮನ್ಸಾರೆ ಕೇಳ್ಕೊಂಡಿದ್ದ ಆ ವೇದಿಕೆ ಮೇಲೆ ಇರಬೇಕು ನಾನು ಅಂತ ಬಟ್ ಆ ವೇದಿಕೆ ಜೊತೆ ಆ ಭಗವಂತ ಇಂಥ ನಂಟು ಕೊಡ್ತಾನೆ ಅಂತ ನಾನು ಅಂದ್ಕೊಂಡಿರಲಿಲ್ಲ ಸೊ ತುಂಬ ಖುಷಿ ಆಗ್ತಿದೆ ಅಂತ ಟೈಮಲ್ಲಿ ನೋಡುವಾಗ ಒಂದಷ್ಟು ನೀವು ಸಿಂಗರ್ ಆಗಿದ್ದೀರಿ ಆ ಟೈಮಲ್ಲಿ ಕರೆಕ್ಷನ್ ಆಗಲಿ ಮತ್ತೊಂದವ್ರು ಯಾವ ಥರ ಸ್ಫೂರ್ತಿ ಕೊಡ್ತಾ ಇತ್ತು ನಿಮಗೆ ಅಂತ ಎದೆ ತುಂಬಿ ಹಾಡುವೆನೂ ಇಲ್ಲ ಅದೇ ಈಗ ಚಿಕ್ಕ ವಯಸ್ಸಿನಲ್ಲಿ ಏನಂತ ಏನಂದರೆ ಈ ಶ್ರುತಿ ಜ್ಞಾನ ಅನ್ನೋದಿತ್ತು ನನಗೆ ಆ್ಯಂಡ್ ತಾಳಜ್ಞಾನ ಅನ್ನೋದಿತ್ತು ಬಟ್ ಈ ಎಕ್ಸ್ಪ್ರೆಷನ್ ಅನ್ನೋದ್ರ ಕಡೆ ನನಗೆ ನಾನು ಸ್ವಲ್ಪ ಲ್ಯಾಗ್ ಆಗ್ತಾ ಇದ್ದೆ ಎದೆ ತುಂಬಿ ಹಾಡುವೆನೋ ನೋಡಿದಾಗ ಎಸ್ ಪಿ ಬಿ ಸರ್ ಹೇಳೋರು ಯಾವ ರೀತಿ ಭಾವನೆ ಕೊಟ್ಟು ಹಾಡಬೇಕು ಒಂದು ಹಾಡನ್ನು ಒಂದು ಸಾಹಿತ್ಯಕ್ಕೆ ನೀನು ಹೇಗೆ ಜೀವ ತುಂಬ್ತೀಯ ಅನ್ನೋದ್ರ ಬಗ್ಗೆ ಹೇಳ್ತಿದ್ರು ಈ ಕಿವಿ ಮಾತುಗಳು ನನಗೆ ತುಂಬ ಇಷ್ಟವಾಗ್ತಿತ್ತು ಈ ಹಾಡನ್ನು ಹಿಂಗೆ ಹಾಡಬೇಕು ಆ ಹಾಡನ್ನು ಹಂಗೆ ಹಾಡಬೇಕು ಅಂತ ಸೊ ಆ ಟಿಪ್ಸ್ಗಳಿಗೋಸ್ಕರ ನಾನು ಎದೆ ತುಂಬಿ ಹಾಡುವೆನು ನೋಡೋದನ್ನು ಲೈಕ್ ನೋಡೋದಕ್ಕೆ ಕಾಯ್ತಾ ಇದ್ದೆ ಇವತ್ತು ಯಾವ ಕಂಟೆಸ್ಟೆಂಟ್ ಯಾವ ಹಾಡು ಹೇಳ್ತಾರೋ ಏನು ಹೇಳ್ತಾರೆ ಅದಕ್ಕೆ ಎಸ್ ಪಿ ಬಿ ಸರು ನಾನಾಗಿದ್ದಿದ್ರೆ ಹೆಂಗೆ ಹಾಡಿರ್ತಿದ್ದೆ ಓ ನಾನು ಇದೇ ತಪ್ಪು ಮಾಡ್ತಿದ್ದೀನಾ ಅನ್ನೋ ಥರ ಸೊ ಚಿಕ್ಕ ವಯಸ್ಸಿನಲ್ಲಿ ಸಾಕಷ್ಟು ಟಿಪ್ಸ್ಗಳು ನನಗೆ ಸಿಕ್ತಿತ್ತು ಈ ಭಾವನೆ ಸಾಹಿತ್ಯ ಅನ್ನೋ ಇಂಪಾರ್ಟೆನ್ಸ್ ಇದ್ದಾಗ ಜೊತೆಗೆ ಟ್ರಿವಿಯಾಗಳು ಅವರ ಎಕ್ಸ್ಪೀರಿಯನ್ಸ್ ಪ್ರಕಾರ ಈ ಹಾಡು ಹೇಗೆ ಸಂಯೋಜನೆ ಆಯಿತು ಇದಕ್ಕೆ ಯಾರೆಲ್ಲ ಹಾಡಿದ್ರು ಇದಕ್ಕೆ ಯಾರು ಟ್ರ್ಯಾಕಾಗಿ ಹಾಡಿದ್ರು ಆ್ಯಂಡ್ ಈ ಹಾಡು ಹೇಗೆ ಹುಟ್ಕೊಳ್ತು ಅನ್ನೋದನ್ನೆಲ್ಲ ಹೇಳ್ತಿದ್ರಲ್ಲ ಒಂಥರ ತುಂಬ ಕ್ಯೂರಿಯಾಸಿಟಿ ಇರೋದು ಸೊ ಅದನ್ನೆಲ್ಲ ಕಲ್ತಿದ್ದೀನಿ ನಾನು ಈಗಿನ ಕಾಲದಲ್ಲಿ ಶೋ ಅಥವಾ ರಿಯಾಲಿಟಿ ಶೋ ಅಂತ ಬಂದಾಗ ಜನ ಏನೇನು ಮಾತಾಡ್ತಾರೆ ಹಾಗೆ ಮಾಡ್ತಾರೆ ಹೀಗೆ ಮಾಡ್ತಾರೆ ಟಿ ಆರ್ ಪಿಗೋಸ್ಕರ ಅಂತ ಬಟ್ ಇಂಥ ಒಂದು ಪರಂಪರೆ ಇರುವಂಥ ಕಾರ್ಯಕ್ರಮ ಆದ್ದರಿಂದ ಒಂದು ಭಯ ಅನ್ನೋದಿದೆ ಇರುತ್ತೆ ಎಲ್ಲಾದರೂ ತಪ್ಪಾಗ್ಬಿಡ್ತು ಹಾಗೆ ನಿಮ್ಗೆ ಎಷ್ಟು ಫಸ್ಟ್ ಆಫರ್ ಬಂದಾಗ ಆ ಥರ ಭಯ ಶುರು ಆಯಿತಾ ಭಯ ಅನ್ನೋದಕ್ಕಿಂತ ಭಯ ಅಲ್ಲ ಆತಂಕ ಆಫ್ಕೋರ್ಸ್ ಎಲ್ಲರಿಗೂ ಎಲ್ಲರೂ ಮೆಚ್ಚಿಸೋದಕ್ಕಾಗೋದಿಲ್ಲ ಕೆಲವರಿಗೆ ಒಂದು ರೀತಿ ಇಷ್ಟ ಆದರೆ ಇನ್ನು ಕೆಲವರಿಗೆ ಇನ್ನೊಂದು ರೀತಿ ಇಷ್ಟ ಆಗುತ್ತೆ ಹೇಗೆ ಅಂದರೆ ಈಗ ಪ್ರಕೃತಿ ನಿಯಮನೆ ಕಾಲಕ್ಕೆ ತಕ್ಕ ಹಾಗೆ ಬದಲಾಗೋದು ಹಾಗಿರುವಾಗ ಈಗಿನ ನಾವು ಈಗೇನು ರಿಯಾಲಿಟಿ ಶೋ ಮಾಡ್ತೀವಿ ಕಾಲಕ್ಕೆ ತಕ್ಕ ಹಾಗೆ ಅಂದರೆ ಟ್ರೆಂಡಲ್ಲಿ ಏನಿದೆ ಅನ್ನೋದ್ರ ಕಡೆಯೂ ನಾವು ಗಮನ ಕೊಡಬೇಕು ಜೊತೆಗೆ ಈ ಪರಂಪರೆ ದಿವ್ಯ ಪರಂಪರೆ ಅನ್ನೋದನ್ನು ನಿಭಾಯಿಸ್ಕೊಂಡು ಹೋಗಬೇಕು ಸೊ ಇದೊಂಥರ ಬ್ಯಾಲೆನ್ಸ್ ಮಾಡಬೇಕು ಎರಡು ಕಡೆಯೂ ಅದು ತುಂಬ ಟ್ರಿಕ್ಕಿ ನೋಡೋಣ ನಾವೆಲ್ಲರೂ ಅದ್ರ ಕಡೆ ಅಚ್ಚುಕಟ್ಟಾಗೆ ಕೆಲಸ ಮಾಡ್ತಾ ಇದ್ದೀವಿ ಇನ್ನೆಲ್ಲ ದೇವ್ರಿಗೆ ಬಿಟ್ಟಿದ್ದು ಅದನ್ನು ಜನರು ಹೇಗೆ ಸ್ವೀಕರಿಸ್ತಾರೆ ಹೇಗೆ ನೋಡ್ತಾರೆ ಆ್ಯಂಡ್ ಪ್ರತಿಯೊಂದು ಸಂಚಿಕೆಯಲ್ಲೂ ಒಂದಲ್ಲ ಒಂದು ರೀತಿ ಎಸ್ ಪಿ ಬಿ ಸರ್ ಅವರ ಛಾಪು ಅಥವಾ ಛಾಯೆ ಕಾಣಿಸೋ ಹಾಗೆ ಪ್ರಯತ್ನ ಮಾಡ್ತಾ ಇದ್ದೀವಿ ಸೊ ನೋಡೋಣ ಹೇಗಿದೆ ಎಸ್ ಪಿ ಬಿ ಅವರನ್ನ ತುಂಬ ಹತ್ತಿರದಿಂದ ನೋಡಿದ್ದೆ ಅವ್ರ ಘಟನೆಗಳು ಅಥವಾ ಇದೆಯಾ ಖಂಡಿತ ಇದೆ ನಾನು ರಾಜನ್ ನಾಗೇಂದ್ರ ಅವ್ರ ಸ್ಟೂಡೆಂಟು
ಸೊ ರಾಜನ್ ಸರ್ ಹತ್ರ ನಾನು ವಾಯ್ಸ್ ಕಲ್ಚರಿಂಗ್ ಕ್ಲಾಸಸ್ಗೆ ಹೋಗ್ತಾ ಇದ್ದೆ. ರಾಜನ್ ಸರ್ಗೆ 80 ವರ್ಷ ಆದಾಗ ಒಂದು ಪ್ರೋಗ್ರಾಮ್ ಮಾಡಿದರು. ಆ ಪ್ರೋಗ್ರಾಮ್ಗೆ ಎಸ್ ಪಿ ಬಿ ಸರ್ ಬಂದು ಹಾಡು ಹೇಳಿದರು. ಅವಾಗೆಲ್ಲ ಅವ್ರ ಕಾಲಿಗೆ ಬಿದ್ದು ನಮಸ್ಕಾರ ಮಾಡ್ಕೊಳ್ಳೋ ಅವಕಾಶ ನಮಗೆ ಸಿಕ್ಕಿತ್ತು. ಆ್ಯಂಡ್ ತುಂಬ ಚೆನ್ನಾಗಿ ಎಲ್ಲರೂ ಅವಾಗ ನಾವೆಲ್ಲ ಮಕ್ಕಳು ಎಲ್ಲರೂ ತುಂಬ ಚೆನ್ನಾಗಿ ಮಾತಾಡಿಸಿದರು. ಏನೋ ಆಮೇಲೆ ಇನ್ನೊಂದು ಖುಷಿ ಏನಂತ ಹೇಳಿದ್ರೆ ಅವರು ಪವಡಿ ಸುಪರಮಾತ್ಮ ಹಾಡನ್ನು ಸ್ಟೇಜ್ ಮೇಲೆ ಹಾಡಿದರು. ನಾವೆಲ್ಲರೂ ಸೈಡ್ ವಿಂಗಲ್ಲಿ ನಿಂತ್ಕೊಂಡು ಅವ್ರು ಹೆಂಗೆ ಹಾಡ್ತಾರೆ ಹೆಂಗೆ ಅಂದರೆ ಅವರು ಹಾಡ್ತಾ ಇದ್ದಾರೆ ಆ್ಯಂಡ್ ನಾನು ಸೈಡ್ ವಿಂಗಲ್ಲಿ ನಿಂತ್ಕೊಂಡು ಅವ್ರ ಜೊತೆನೇ ಪವಡಿ ಸುಪರಮಾತ್ಮ ಹಾಡ್ತಾ ಇದ್ದೀನಿ. ನನಗೆಂಥ ಖುಷಿ ಅಂದರೆ ಓ ಒಂದೇ ವೇದಿಕೆ ಮೇಲೆ ಅವ್ರು ಹಾಡ್ತಿದ್ದಾರೆ, ಅವ್ರ ಜೊತೆ ನಾನು ಹಾಡ್ತಿದ್ದೀನಿ, ನನಗೆ ನಾನೇ ಅದು ಸಮಾಧಾನ ಮಾಡ್ಕೊಂಡಿದ್ದು. ಸೊ ಈ ನೆನಪು ನನಗೆ ಎಸ್ ಪಿ ಬಿ ಸರ್ ಜೊತೆ ಇದೆ. ಪಾಪ ಅವ್ರಿಗೆ ಬಿಡಿ, ಈ ಥರ ನಮ್ಮ ಥರ ಸಾವಿರಾರು ಅಭಿಮಾನಿಗಳಿರ್ತಾರೆ, ಬಟ್ ನನಗೆ ಅವರು ತುಂಬ ಒಳ್ಳೆ ಮೆಮರಿ ಕೊಟ್ಟಿದ್ದಾರೆ. ಅವರ ಫೇವ್ರೆಟ್ ಸಾಂಗ್ ನಿಮ್ಗೆ ಇಷ್ಟವಾದದ್ದು ಯಾವುದು? ನನಗೆ ಅವರ ಫೇವ್ರೆಟ್ ಸಾಂಗ್ ತುಂಬ ಇದೆ, ಒಂದು ಎರಡು ಅಂತ ಅಲ್ವೇ ಅಲ್ಲ, ಆದರೆ ತುಂಬ ಇಷ್ಟಪಡ್ಕೊಂಡು ಹಾಡೋ ಸಾಂಗು ಆಸೆಯ ಭಾವ ಒಲವಿನ ಜೀವ. ನನಗೆ ಅಪ್ಪ ನೆನೆಸ್ಕೊಂಡ್ರೇ ಅದಾಗುತ್ತೆ. ಎಲ್ಲ ಥರ ಸಾಂಗು ನನಗಿಷ್ಟ, ಅಲ್ಲಿಂದ ಹಿಡಿದು ಈ ಎಂಥ ಸಾಂಗ್ ತಗೊಳ್ಳಿ ನೀವು, ಒಂದು ರೊಮ್ಯಾಂಟಿಕ್ ಆಗಲಿ, ರೊಮ್ಯಾಂಟಿಕ್ ಪ್ಯಾಥೋ ಆಗಲಿ, ಒಂದು ಫಾಸ್ಟ್ ಬೀಟ್ ಇರಬಹುದು, ಅಥವಾ ಟ್ರೆಂಡಿಯಾಗಿ ಇರೋವಂಥ ಹಾಡುಗಳನ್ನೂ ಕೂಡ ಅವರು ಹಾಡಿದ್ದಾರೆ. ಈಗ ಉಪೇಂದ್ರ ಅವರು ನಿರ್ದೇಶಿಸಿದ ಈಗ ಸೂಪರ್ ಫಿಲ್ಮಲ್ಲಿ ಕೂಡ ಅವರು ಹಾಡಿದ್ದಾರೆ. ಸೊ ಎಲ್ಲ ಜಾನರ್ನು ಅವರು ಮುಟ್ಬಿಟ್ಟು ಬಂದುಬಿಟ್ಟಿದ್ದಾರೆ. ಎಲ್ಲ ಥರ ಹಾಡು ಇಷ್ಟ, ಬಟ್ ನನಗೆ ಆಸೆಯ ಭಾವ ಸಾಂಗ್ ತುಂಬ ಇಷ್ಟ. ಇದ್ರ ಜೊತೆಗೆ ಇನ್ನೂ ನಾಲ್ವರು ದಿಗ್ಗಜರು ಒಟ್ಟಿಗೆ ಇರೋದು, ಹರಿಕೃಷ್ಣ ಸರ್ ಆಗಲಿ, ರಘುವರಾಗಿರಲಿ, ಇಷ್ಟ ಇಲ್ಲ? ನಾನು ಅವರೆಲ್ರಿಗೂ ಫ್ಯಾನೇ. ಈಗ ನಾನು ಹೆಂಗೆ ಅಂತಂದರೆ ಒಂದು ಫ್ಯಾನಾಗೆ ನಾನು ನಿರೂಪಣೆ ಮಾಡ್ತಿರ್ತೀನಿ. ನನಗೆ ತುಂಬ ಖುಷಿ ಅವರೆಲ್ಲರೂ, ಆ್ಯಂಡ್ ಅವರೆಲ್ಲರೂ ಎಸ್ ಪಿ ಬಿ ಸರ್ ಗರಡಿಯಲ್ಲೇ ಬೆಳೆದ ಹಾಗೆ ಎಲ್ಲೋ ಒಂದು ಕಡೆ ಅವರು ಎಸ್ ಪಿ ಬಿ ಸರಿಂದ ಇನ್ಫ್ಲೂಯೆನ್ಸ್ ಆಗಿರ್ತಾರೆ. ಸೊ ಸಾಕಷ್ಟು ಮಾಹಿತಿ ಸಿಗುತ್ತೆ ನಮಗೆ ಎಸ್ ಪಿ ಬಿ ಸರ್ ಬಗ್ಗೆ ಮತ್ತು ಅವ್ರ ಜೊತೆ ಆಗಿದ್ದ ಒಡನಾಟದ ಬಗ್ಗೆ. ಅಂಥ ವ್ಯಕ್ತಿಗಳ ಜೊತೆ ನಾನು ವೇದಿಕೆನ ಹಂಚ್ಕೋತಿದ್ದೀನಿ ಅಂತ ಹೇಳಿದ್ರೆ ನನಗೆ ಅದೊಂಥರ ಖುಷಿ. ಆಮೇಲೆ ಒಂಥರ ನನ್ನನ್ನು ಇಷ್ಟು ದಿನ ಪ್ರೀತಿಸ್ತಿದ್ದ ವೀಕ್ಷಕರಿಗೆ ಒಂದು ಹೆಮ್ಮೆ ಕೊಡ್ತಿರೋ ಸಂಗತಿ, ಆ್ಯಂಡ್ ನನ್ನ ತಂದೆ ತಾಯಿ ನನ್ನ ಫ್ಯಾಮಿಲಿಗೆಲ್ಲ ತುಂಬ ಖುಷಿ ಕೊಡೋ ಸಂಗತಿ. ಸೊ ಈ ನಾಲ್ಕು ಜನ ದಿಗ್ಗಜರು ಇದ್ದಾರೆ ಅಂತ ಅಂದರೆ ನನಗೆ ಐ ಆಮ್ ಆಲ್ ಎಕ್ಸೈಟೆಡ್, ಎಂಥ ಎಕ್ಸ್ಪೀರಿಯೆನ್ಸಸ್ ಎಲ್ಲ ಆಗುತ್ತೋ ನನಗೆ ಅಂತ ಐ ಆಮ್ ವೇಯ್ಟಿಂಗ್. ಕೊನೆಯದಾಗಿ ನಿಮ್ಮ ಅಭಿಮಾನಿಗಳಿಗೆ, ಯಾಕಂದರೆ ಹೊಸ ಜವಾಬ್ದಾರಿ ಮೂಲಕ ಬರ್ತಾ ಇದ್ರಿ, ಏನು ಹೇಳೋಕ್ಕೆ ಇಷ್ಟಪಡ್ತೀರಾ? ನಾನು ಅಭಿಮಾನಿಗಳು ಅಂತ ನಾನು ಖಂಡಿತ ಹೇಳೋದೇ ಇಲ್ಲ. ಆ್ಯಂಡ್ ಒಂದಂತೂ ನಿಜ, ಅಣ್ಣವ್ರು ಹೇಳ್ದಂಗೆ ಅಭಿಮಾನಿಗಳೇ ದೇವರು ಅಂತ ಹೇಳ್ತಾರಲ್ಲ, ಆ ದೇವರ ಶಕ್ತಿ ಏನು ಅನ್ನೋದು ನನಗೆ ತುಂಬ ಚೆನ್ನಾಗಿ ಅದನ್ನು ನಾನು ಎಕ್ಸ್ಪೀರಿಯೆನ್ಸ್ ಮಾಡಿದ್ದೀನಿ. ಆ ಪ್ರೀತಿ ಏನಂದರೆ, ಫಸ್ಟ್ ಆಫ್ ಆಲ್ ನಾನು ತುಂಬ ಭಾಗ್ಯವಂತಳು, ಎಲ್ರಿಗೂ ಆ ಪ್ರೀತಿನ ಸವಿಯೋ ಅವಕಾಶ ಸಿಗೋದಿಲ್ಲ. ಅಂದರೆ ಇವರೆಲ್ಲ ಒಂಥರ ಹೇಗೆ ಅಂದರೆ ಅವ್ರನ್ನ ನಾವು ನೋಡಿರೋದಿಲ್ಲ, ಮಾತಾಡ್ಸಿರೋದಿಲ್ಲ, ಆದರೆ ದೂರದಿಂದನೇ ಸಿಗೋ ಪ್ರೀತಿ ಅಷ್ಟು ಪವರ್ಫುಲ್ ಆಗಿದೆ. ಆ್ಯಂಡ್ ಆ ಪ್ರೀತಿಯಿಂದನೇ ನನಗೆ ಇವತ್ತು ಈ ವೇದಿಕೆ ಸಿಕ್ಕಿರೋದು. ಎಲ್ಲೋ ಒಂದು ಕಡೆ ಪಾತ್ರ ಮಾಡೋದಕ್ಕೆ, ನಟನೆ ಮಾಡೋದಕ್ಕೆ ಇಷ್ಟ ಇದೆ ಅಂತ ಬಂದು ಆ್ಯಕ್ಟಿಂಗ್ ಮಾಡಿದವಳಿಗೆ ನೀವಾಗೆ ಹೆಸರಿಟ್ಟು, ನೀವಾಗೆ ಅಲಂಕಾರ ಮಾಡಿ, ನೀವಾಗೆ ನಾನು ಡಾನ್ಸ್ ಮಾಡಿದ್ರೆ ಚಪ್ಪಾಳೆ ತಟ್ಟಿ, ಲೈಕ್ ನನ್ನದೇನಿಲ್ಲ, ನಾನೊಂದು ಮಗು ಇದ್ದ ಹಾಗೆ. ಸೊ ಇಷ್ಟೆಲ್ಲ ಪ್ರೀತಿ ಕೊಟ್ಟು ಆ ಶಕ್ತಿ ಇವತ್ತು ನನ್ನ ಇಲ್ಲಿಗೆ ತಂದು ನಿಲ್ಲಿಸಿದೆ. ನಿಮ್ಮೆಲ್ಲರಿಗೂ ನಾನು ಋಣಿಯಾಗಿದ್ದೀನಿ. ಹಾಗೆ ಇದೊಂದು ಜವಾಬ್ದಾರಿ, ನೀವು ಏನೆಲ್ಲ ನಂಬಿಕೆ ನನ್ನ ಮೇಲೆ ಇಟ್ಕೊಂಡು ಇಷ್ಟು ದಿನ ಪ್ರೀತಿಸ್ತಾ ಬಂದಿದ್ದೀರೋ ಅದನ್ನು ಕಾಪಾಡ್ಕೊಂಡು ಹೋಗೋದಕ್ಕೆ ನಾನು ನನ್ನ 100% ಹಾಕ್ತೀನಿ. ಹಾಗೆ ಸೋಷಿಯಲ್ ಮೀಡಿಯಾದಲ್ಲಿ ಯಾರೆಲ್ಲ ನನಗೆ ಸಪೋರ್ಟ್ ಮಾಡ್ತಿದ್ದಾರೆ, ಫ್ಯಾನ್ ಪೇಜಸ್ ಆಗಿರ್ಬೋದು, ಯೂಟ್ಯೂಬು, ಇನ್ಸ್ಟಾಗ್ರಾಮ್, FB, ಯಾರೇ ಇರ್ಬೋದು, ನಿಮ್ಮೆಲ್ರಿಗೂ ಥ್ಯಾಂಕ್ ಯು. ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಸಾಕಾಗೋದಿಲ್ಲ. ನನ್ನ ಪ್ರತಿದಿನದ ಏನಿರುತ್ತೆ ಅದನ್ನೆಲ್ಲ ನಾನು ನಿಮ್ಮ ಮೂಲಕ, ನೀವು ಮಾಡೋ ಎಡಿಟ್ಸ್ ಮೂಲಕ ನಾನು ತುಂಬ ಖುಷಿ ಪಡ್ತೀನಿ. ಸೊ ಇನ್ನೂ ನೀವು ಜಾಸ್ತಿ ಎಡಿಟ್ಸ್ ಮಾಡೋಕ್ಕೆ ನಿಮಗೆ ಮನಸ್ಸಾಗಬೇಕು, ಆ ಥರ ನಾನು ಕೆಲಸ ಮಾಡ್ತೀನಿ. ಎಸ್, ಥ್ಯಾಂಕ್ ಯು ಸೋ ಮಚ್. ಹಳೆಯ ಇನ್ನು ಎದೆ ತುಂಬಿ ಹಾಡುವಿನ ಥರ ಇದು ದೊಡ್ಡ ಸಕ್ಸಸ್ ಆಗಲಿ ಅಂತ ಮಾಷ. ಥ್ಯಾಂಕ್ ಯು ಸೋ ಮಚ್. ನಿಮಗೂ ಕೂಡ ತುಂಬ ಖುಷಿ ಆಯಿತು ಇಂಟರ್ವ್ಯೂ ನೀವು ತಗೊಂಡಿದ್ದು. ಆ್ಯಂಡ್ ನಿಮ್ಮ ವಾಹಿನಿಗೂ ಕೂಡ ತುಂಬ ಅಂದರೆ ತುಂಬ ಒಳ್ಳೆಯದಾಗಲಿ. ಕೀಪ್ ರಾಕಿಂಗ್. ಎಸ್, ಇದಿಷ್ಟು ಅಂಕಿತಾ ಅಮರ್ ಅವರ ಮಾತು, ಕ್ಯಾಮ್ರಾ ಪರ್ಸನ್ ಅರುಣ್ ಜೊತೆ ಲೋಕೇಶ್, ಕನ್ನಡ ಪಿಕ್ಚರ್.
ಹೇಳ್ತೀನಿ.